ಸ್ವಲ್ಪ ಮಾತಾಡ್ಬಿಡತ್ತೇಳವ್ರಿ. ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ 9ನೇ ಟಾಪಿಕ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಈ ಟಾಪಿಕ್ದಲ್ಲಿ ಬರುವಂಥ ಕೆಲವೊಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ಗಳ ಬಗ್ಗೆ ಕೂಡ ನಾವು ನೋಡೋಣ. ಇದರಲ್ಲಿ ರಿಯೋ ಸಮಿಟ್, ಇದರ ಮೇಲೆ ಪ್ರತಿ ಸಲ ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ದಲ್ಲೂ ಪ್ರಶ್ನೆ ಕೇಳುತ್ತಾರೆ, ರಿಯೋ ಸಮಿಟ್ ಎಂದರೆ ಏನು? ರಿಯೋ ಸಮ್ಮೇಳನ. ರಿಯೋ ಇದು ಬ್ರಾಜಿಲ್ ದೇಶದ ರಾಜಧಾನಿ. ರಿಯೋ ಅನ್ನೋ ಒಂದು ನಗರ ಇದೆ ರಿಯೋ. ಇಲ್ಲಿ 1992ರಲ್ಲಿ 9 ಜೂನ್ 1992 ಅಲ್ಲಿ ಒಂದು ಸಮ್ಮೇಳನ ನಡೆದಿತ್ತು, ಕಾನ್ಫರೆನ್ಸ್. ಈ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಮೂರು ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡಿದರು. ಇದಕ್ಕೆ ಮೂರು ಸಲ ರಿಯೋ ಸಮಿಟ್ ಎಂದು ಕರೆಯುತ್ತಾರೆ. ಮೂರು ವಿಷಯಗಳ ಮೇಲೆ ಮೂರು ಸಮಿಟ್ಗಳನ್ನು ಇದೇ ಸ್ಥಳದಲ್ಲಿ ನಡೆಸಿದರು. ಈ ರಿಯೋ ಸಮಿಟ್ಗೆ ನಾವು ಅರ್ಥ್ ಸಮಿಟ್ ಎಂದು ಕೂಡ ಕರೆಯುತ್ತೇವೆ. ನೆನಪಿಡ್ರಿ, ಪರೀಕ್ಷೆಗಳು ಪ್ರಶ್ನೆ ಕೇಳ್ತಾರೆ ನೋಡ್ರಿ, ರಿಯೋ ಸಮಿಟ್ಗೆ ಟಿಮ್ ಟಿಮ್ ಸಮಿಟ್ ಎಂದು ಕರೆಯುತ್ತಾರೆ. ಅರ್ಥ್ ಸಮಿಟ್, ಇದು ಅರ್ಥ್ ಅಂದರೆ ಭೂಮಿ, ಭೂಮಿ ಸಮ್ಮೇಳನ. ಇಲ್ಲಿ ಯಾವ ಮೂರು ಪ್ರಮುಖ ವಿಷಯಗಳು? ಒಂದನೇದು ಬಯೋಡೈವರ್ಸಿಟಿ ಬಗ್ಗೆ, ಜೀವ ವೈವಿಧ್ಯತೆಗಳು, ವನಸ್ಪತಿಗಳು, ವನ್ಯ ಪ್ರಾಣಿಗಳು ಪ್ರಪಂಚದೊಳಗಲ್ಲಿ ಸಾಕಷ್ಟು ಇವೆ. ಇವು ಬಯೋಲಾಜಿಕಲ್ ಡೈವರ್ಸಿಟಿ ಅಂತೇಳಿ ಕೇಳ್ತೀವಿ. ಈ ಬಯೋಡೈವರ್ಸಿಟಿಗಳನ್ನು ರಕ್ಷಣೆ ಮಾಡೋದು, ಇವುಗಳನ್ನು ಸಂವರ್ಧನೆ ಮಾಡೋದು, ಇವುಗಳನ್ನು ಕಾಪಾಡುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಒಂದನೇದು ಇದು ಎಜೆಂಡಾ 21 ಅದರ ಅಂತರ್ಗತದಲ್ಲಿ ಈ ಕೆಲಸವನ್ನು ಮಾಡಲಾಗುತ್ತದೆ. ಆಮೇಲೆ ಇದ್ರ ಫುಲ್ ಫಾರ್ಮನ್ನು ಪರೀಕ್ಷೆದೊಳಗೆ ಕೇಳ್ತಾರೆ, ನೆನ್ಪಿಡ್ರಿ. ಬಯೋಡೈವರ್ಸಿಟಿಗೆ ಸಿ ಬಿ ಡಿ, ಸಿ ಅಂದರೆ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ. ಮೂರು ಕೆಲಸ ಏನು ಮಾಡೋದು? ಕನ್ಸರ್ವೇಷನ್, ಇವುಗಳನ್ನು ರಕ್ಷಣೆ ಮಾಡೋದು, ಕನ್ಸರ್ವೇಷನ್. ಆಮೇಲೆ ಇವುಗಳ ಸಂವರ್ಧನೆ ಮಾಡೋದು, ರಕ್ಷಣೆ ಮಾಡಿ ಬೆಳೆಸೋದು. ಸಸ್ಟೈನೇಬಲ್ ಯೂಸ್, ಇವುಗಳನ್ನು ಸುಸ್ಥಿರವಾಗಿ ಈ ಬಯೋಡೈವರ್ಸಿಟಿಗಳನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕು. ಸಸ್ಟೈನೇಬಲ್ ಉಪಯೋಗ ಮಾಡಿದ ಹಾಗೆ ಇವು ಬೆಳೆಯುತ್ತಾ ಹೋಗಬೇಕು. ಮತ್ತು ಫೇರ್ ಶೇರಿಂಗ್ ಆಫ್ ಇಟ್ಸ್ ಬೆನಿಫಿಟ್, ಬಯೋಡೈವರ್ಸಿಟಿ ಆಫ್ ಬೆನಿಫಿಟ್ಟು ಪ್ರಪಂಚದ ಎಲ್ಲ ಜನರಿಗೆ, ಎಲ್ಲ ದೇಶಕ್ಕೆ ಆಗಬೇಕು. ಇದು ಇದರ ಕೆಲಸವಿದೆ. ಆಮೇಲೆ ಈ ರಿಯೋ ಬಿ ಸಿ ಡಿ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ ಮತ್ತು ಎರಡು ವಿಭಾಗಗಳಲ್ಲಿ, ಎರಡು ಒಪ್ಪಂದಗಳಲ್ಲಿ ಇದನ್ನು ಮುಂದುವರಿಸಲಾಗಿತ್ತು. ಒಂದು ಕಾರ್ಟಾಜಿನಾ ಪ್ರೋಟೋಕಾಲ್, ಇನ್ನೊಂದು ನಯೋಗ ಪ್ರೋಟೋಕಾಲ್. ನೆನ್ಪಿಟ್ಟು ಇನ್ನು ಎರಡನೇದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡಿಸರ್ಟಿಫಿಕೇಶನ್. ಡಿಸರ್ಟ್ ಅಂದ್ರೆ ನಾವು ಏನು ಕರಿತೀವಿ, ಮರುಭೂಮಿ. ಇಂದು ಮರುಭೂಮಿಯ ಪ್ರಮಾಣ ಹೆಚ್ಚುತ್ತಾ ಹೊರಟಿದೆ. ಅರಣ್ಯಗಳು ನಾಶವಾಗುತ್ತಿವೆ, ನಾಶವಾಗಿ ಬಯಲು ಪ್ರದೇಶ ನಿರ್ಮಾಣ ಮಾಡುತ್ತಿದ್ದಾರೆ, ಮರಳುಗಾಡಿನ ಪ್ರದೇಶ ನಿರ್ಮಾಣ ಮಾಡುತ್ತಿದ್ದಾರೆ, ಬಂಜರು ಭೂಮಿ ನಿರ್ಮಾಣವಾಗುತ್ತಿದೆ. ಈ ಬಂಜರು ಭೂಮಿಯ ಪ್ರಮಾಣವನ್ನು ಕಡಿಮೆ ಮಾಡೋದು, ಮರಳುಗಾಡಿನ ಪ್ರದೇಶವನ್ನು ಕಡಿಮೆ ಮಾಡೋದು, ಒಣ ಪ್ರದೇಶದಲ್ಲಿ ವನಸ್ಪತಿಗಳನ್ನು ಹಚ್ಚುವುದು, ಇದು ಇದರ ಕೆಲಸವಿದೆ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬ್ಯಾಟ್ ಡಿಸರ್ಟಿಫಿಕೇಶನ್, ಇದರ ಫುಲ್ ಫಾರ್ಮ್ ಪರೀಕ್ಷೆದೊಳಗೆ ಕೇಳಿದ್ರು, ಈ ಸಲನೂ ಕೇಳುವ ಚಾನ್ಸಸ್ ಐತಿ. ಕರೆಕ್ಟಾಗಿ ನೆನಪಿಡ್ರಿ ಸ್ಪೆಲ್ಲಿಂಗ್, ಕನ್ವೆನ್ಷನ್ ಟು ಕಂಬ್ಯಾಟ್ ಡಿಸರ್ಟಿಫಿಕೇಶನ್, ಇದು ಎಜೆಂಡಾ 21ನಲ್ಲಿ ಬರುತ್ತದೆ. ಆಮೇಲೆ ಇದ್ರ ಫುಲ್ ಫಾರ್ಮ್ ಕೂಡ ಕೇಳುತ್ತಾರೆ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಈ ಮೂರು ಕೆಲಸಗಳು ರಿಯೋ ಸಮಿಟದ ಒಂದು ಮುಖಾಂತರ ನಡೆದಿದೆ. ಈ ರಿಯೋ ಸಮಿಟದ ಒಂದು ನಾವೇನು ಕರಿತೀವಿ, ಇದಕ್ಕೆ ಶಾರ್ಟಾಗಿ UNCED ಎಂದು ಕರೆಯುತ್ತಾರೆ. ಇದ್ರ ಫುಲ್ ಫಾರ್ಮ್ ಕೂಡ ಪರೀಕ್ಷೆದೊಳಗೆ ಕೇಳುತ್ತಾರೆ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ನೆನ್ಪಿಡ್ರಿ, ಈ ಕಾನ್ಸೆಪ್ಟ್ದೊಳಗೆ ನಿಮಗೆ ಫುಲ್ ಫಾರ್ಮ್ಗಳ ಬಗ್ಗೆ ಪ್ರಶ್ನೆ ಕೇಳುತ್ತಾರೆ. ಇನ್ನು ಆಮೇಲೆ ISA ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್, ಇದ್ರ ಫುಲ್ ಫಾರ್ಮ್ ಕೇಳಿದ್ರು ನೋಡಿರಿ ಸರ್. ಮಹಾರಾಷ್ಟ್ರದ ಮೂರು ಸಲ ನೆಟ್ಟಿನೊಳಗೆ, ಮೂರು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ ಪ್ರತಿ ಸಲ ಬೇರೆ ಬೇರೆ ಪ್ರಶ್ನೆ ಕೇಳಿದ್ರು. ಒಂದು ಸಲ ಇದ್ರ ಫುಲ್ ಫಾರ್ಮ್ ಕೇಳಿದ್ರು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇದನ್ನು ಫ್ರೇಮ್ ಮಾಡಿದ್ದು ಯಾವಾಗ? 30 ಜೂನ್ 2015
ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಈ ಕನ್ಸೆಪ್ಟನ್ನು ಮೊಟ್ಟ ಮೊದಲಿಗೆ ಹೇಳಿದವರು ಯಾರು, ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರು. ಸೌತ್ ಆಫ್ರಿಕಾಕ್ಕೆ ಹೋಗಿದ್ದರು, ಅಲ್ಲಿ ಒಂದು ತೌಲಿ ಭಾಷಣ ಮಾಡಿದ್ರು. ಅವರು ಭಾಷಣ ಮಾಡಿದಾಗ ಅವರು ಏನು ಹೇಳಿದರು, ಸೂರ್ಯನ ಕಿರಣಗಳನ್ನು ಪಡೆಯುವ ರಾಷ್ಟ್ರಗಳು ಇವೆಲ್ಲ ರಾಷ್ಟ್ರಗಳಿಗೆ ನಾವು ಸೂರ್ಯಪುತ್ರ ಸನ್ಸ್ ಆಫ್ ಸನ್ಸ್ ಇದೇ ಪ್ರಶ್ನೆ ಕೇಳಿದ್ರು ನೋಡ್ರಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದಲ್ಲಿ. ಸನ್ಸ್ ಆಫ್ ಸನ್ ಈ ಕನ್ಸೆಪ್ಟು ಯಾವ ಸಂಘಟನೆಗೆ ಹೋಲಿಕೆಯಾಗುತ್ತದೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್, ಸನ್ಸ್ ಮಕ್ಕಳು, ಸೂರ್ಯಪುತ್ರರು ಅಂದರೆ ಸೂರ್ಯನ ಮಕ್ಕಳು, ಬಿಸಿಲು ಪಡೆಯುವಂಥ ರಾಷ್ಟ್ರಗಳು ಇವರೆಲ್ಲರೂ ಕೂಡಿ ಒಂದು ಸಂಘಟನೆ ತಯಾರು ಮಾಡಿದರು. ಸೌರ ಊರ್ಜಾವನ್ನು ಪಾಸಿಟಿವ್ ಆಗಿ ಉಪಯೋಗ ಮಾಡುವಂಥ ಕೆಲಸ ಈ ಸಂಘಟನೆಯನ್ನು ಮಾಡುತ್ತಿದೆ. ಇಂದು ಏನಿಲ್ಲಂದ್ರೂ 120 ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗಿವೆ, 120 ಕಂಟ್ರಿಗಳು ಈ ಇದರಲ್ಲಿ. ಇದನ್ನು ಈ ನರೇಂದ್ರ ಮೋದಿಯವರು ಹೇಳಿದರು. ಆದರೆ ಇದರ ಒಂದು ಸ್ಥಾಪನೆಯನ್ನು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಸ್ಥಾಪನೆ ಮಾಡಿದರು. ಆದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ದ ಹೆಡ್ ಕ್ವಾರ್ಟರ್ ಅಂತೇಳಿ ಕರಿತೀವಿ, ಅದು ಹೆಡ್ ಕ್ವಾರ್ಟರ್ ಭಾರತದಲ್ಲಿದೆ, ಭಾರತದ ಹರಿಯಾಣ ರಾಜ್ಯದೊಳಗೆ ಗುರುಗ್ರಾಮದಲ್ಲಿದೆ. ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ದ ಒಂದು ಹೆಡ್ ಆಫೀಸ್ ಇದೆ. ಇಂಗ್ಲೀಷ್ ಮತ್ತು ಫ್ರೆಂಚ್ ಈ ಎರಡು ಭಾಷೆಗಳು ಇದರ ಅಧಿಕೃತ ಭಾಷೆಯಾಗಿದೆ. ಆಮೇಲೆ ದ ಪ್ಯಾರಿಸ್ ಅಗ್ರಿಮೆಂಟ್ ಇದು ಎದುರು ಸಲುವಾಗಿದೆ, ಪ್ಯಾರಿಸ್ ಕ್ಲೈಮೇಟ್ ಕಾನ್ಫರೆನ್ಸ್. ಪ್ಯಾರಿಸ್ ಅಗ್ರಿಮೆಂಟ್ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಒಂದು ಸಮ್ಮೇಳನ ನಡೆದಿತ್ತು, ಅಲ್ಲಿ ಒಪ್ಪಂದ ಮಾಡಲಾಗಿತ್ತು. ಈ ಒಪ್ಪಂದದ ಪ್ರಕಾರ ಪ್ಯಾರಿಸ್ ಕ್ಲೈಮೇಟ್ ಕಾನ್ಫರೆನ್ಸ್ COP 21 ಎಂದರೆ ಏನು, COP 21 ಎಂದರೆ ಪ್ಯಾರಿಸ್ ಅಗ್ರಿಮೆಂಟ್. ಇದು ಯಾವ ಅಂಡರದಲ್ಲಿ ಕೆಲಸ ಮಾಡ್ತಿದ್ದು, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕ್ಲೈಮೇಟ್ ಚೇಂಜ್, ಇದರ ಅಂತರ್ಗತದಲ್ಲಿ ಇದು ಕೆಲಸ ಮಾಡುತ್ತಿದೆ. ಇದು ಏನು ಕೆಲಸ ಮಾಡೋದು, ಇಂದು ಪ್ರಪಂಚದೊಳಗೆ ಉಷ್ಣತಾಮಾನ ಹೆಚ್ಚಾಗುತ್ತಿದೆ, ಗ್ಲೋಬಲ್ ಟೆಂಪ್ರೇಚರ್ ಹೆಚ್ಚಾಗುತ್ತಿದೆ, ಇದನ್ನು ಕಂಟ್ರೋಲ್ನಲ್ಲಿ ಇಡಬೇಕು ಅನ್ನೋದೇ ಇದರ ಉದ್ದೇಶವಾಗಿದೆ. ಈ ಶತಮಾನದಲ್ಲಿ 2°C ಉಷ್ಣತಾಮಾನವನ್ನು ನಾವು ಕಂಟ್ರೋಲ್ದೊಳಗೆ ಇಡಬೇಕು, ಬಿಲೋ 2°C ಎರಡು ಸೆಲ್ಸಿಯಸ್ಗಿಂತ ಕಡಿಮೆ ನಾವು ಉಷ್ಣತಾಮಾನವನ್ನು ಕಂಟ್ರೋಲ್ ಮಾಡಲೇಬೇಕಾಗಿದೆ ಈಗ ಈ ಶತಮಾನದೊಳಗೆ. ವಿಶೇಷವಾಗಿ ಈ ಬಿಸಿಲು ಹೆಚ್ಚಾಗಲು, ಉಷ್ಣತಾಮಾನ ಹೆಚ್ಚಾಗಲು ಗ್ರೀನ್ ಹೌಸ್ ಗ್ಯಾಸಸ್ದ ಪರಿಣಾಮದಿಂದ ಉಷ್ಣತಾಮಾನ ಹೆಚ್ಚಾಗುತ್ತದೆ. ಇವುಗಳನ್ನು ಕಂಟ್ರೋಲ್ ಮಾಡೋದು, ಇವುಗಳನ್ನು ನಿಯಂತ್ರಣದಲ್ಲಿಡೋದು, ಇವುಗಳನ್ನು ನಾಶ ಮಾಡುವುದು ಕೆಲಸ ಈ ಸಮ್ಮೇಳನದ ಒಂದು ಉದ್ದೇಶವಾಗಿದೆ. ಇದಂತೂ ನಾನು ಬೆಳಗ್ಗೆ ಹೇಳಿದ್ದೇನೆ, ಆದರೆ ಹೇಳುವಾಗ ಈ ಬೋರ್ಡ್ ಮೇಲೆ ಬರೆದಂಥ ಪಾಯಿಂಟ್ಸ್ಗಳು ನೀಟಾಗಿ ವಿಡಿಯೋ ರೆಕಾರ್ಡಿಂಗ್ ಆಗಿಲ್ಲ, ಬೆಳಗ್ಗೆ ಕರೆಂಟ್ ಇರಲಿಲ್ಲ ರೀ, ಜಸ್ಟ್ ಈಗ ಕರೆಂಟ್ ಬಂದಿದ್ದು, ಇಲ್ಲಾಂದರೆ ಇಷ್ಟೊ ತನಕ ಎಲ್ಲ ವಿಡಿಯೋ ಮಾಡ್ತಿದ್ದೆ, ಬಟ್ ಕರೆಂಟ್ ಇರದೇ ಕಾರಣ ಇಲ್ಲಿ ತನಕ ವಿಡಿಯೋ ಮಾಡೋದಾಗಲಿಲ್ಲ ರೀ. ಇದನ್ನು ನೋಡಿಕೊಂಡ್ರಿ, ಮೌಂಟ್ರಿಯಲ್ ಇದು ಕೆನಡಾ ದೇಶದ ಒಂದು ನಗರವಾಗಿದೆ. ಇಲ್ಲಿ ಒಂದು ಸಮ್ಮೇಳನ ಒಂದು ಪ್ರೋಟೋಕಾಲನ್ನು ಪ್ರಾರಂಭ ಮಾಡಿದರು, ಇದಕ್ಕೆ ಪ್ರೋಟೋಕಾಲ್ ಅಂತೇಳಿ ಮೌಂಟ್ರಿಯಲ್ ಪ್ರೋಟೋಕಾಲ್ ಎಂದು ಕರೆಯುತ್ತಾರೆ. ಓಜೋನದ ಸಂರಕ್ಷಣೆ ಸಲುವಾಗಿ ಈ ಒಂದು ಸಂಸ್ಥೆ ಕೆಲಸ ಮಾಡುತ್ತಿದೆ. 16 ಸೆಪ್ಟೆಂಬರ್ 1987 ಈ ಪ್ರೋಟೋಕಾಲನ್ನು ಪ್ರಾರಂಭ ಮಾಡಿದರು. ಇದನ್ನು ಜಾರಿಗೆ ಬಂದಿದ್ದು 1983. 16th September ಓಜೋನ್ ಡೇ ಎಂದು ಕರೆಯುತ್ತಾರೆ. ಓಜೋನ್ ಇದು ಸ್ಟ್ರಾಟೋಸ್ಪಿಯರ್ ಒಂದು ಲೇಯರ್ದಲ್ಲಿ ಇದೆ. ಓಜೋನ್ ಇದು ಏನು ಮಾಡ್ತದೆ ರೀ, ಸೂರ್ಯನ ಅತಿ ನೀಲ ಕಿರಣಗಳನ್ನು ತಡೆ ಹಿಡಿಯುತ್ತದೆ. ಒಂದು ವೇಳೆ ಓಜೋನಕ್ಕೆ ಪದರುಗಳು ತೂತುಗಳು ಬಿದ್ದಾಗ ಅಲ್ಟ್ರಾ ವೈಲೆಟ್ ರೇಸ್ಗಳು ಭೂಮಿಯ ಮೇಲೆ ಬಂದು ವ್ಯಕ್ತಿಗಳ ಚರ್ಮದ ಮೇಲೆ ಬಿದ್ದಾಗ ಚರ್ಮ ರೋಗ ಉಂಟಾಗುತ್ತದೆ, ಕ್ಯಾನ್ಸರ್ ಅಂತ ರೋಗ ಉಂಟಾಗುತ್ತದೆ. ಕ್ಯೂಟೋ ಪ್ರೋಟೋಕಾಲ್, ಜಪಾನ್ ದೇಶದ ನಗರ ಕ್ಯೂಟೋ, ಇಲ್ಲಿ ಕೂಡ ಒಂದು ಪ್ರೋಟೋಕಾಲ್ ಅನ್ನು ಜಾರಿಗೆ ತಂದಿದ್ದರು. ಇದು ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಇದೆ, ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ. 1997 ಪ್ರೋಟೋಕಾಲನ್ನು ಜಾರಿಗೆ ತಂದಿದ್ದರು, ಆದರೆ ಇದನ್ನು ಉಪಯೋಗ ಮಾಡಿದ್ದು 2005. 192 ಇದನ್ನು ಒಪ್ಪಿಗೆ ನೀಡಿದ್ದು, ಅಮೇರಿಕ ಇದನ್ನು ಒಪ್ಪಲಿಲ್ಲ. ವಿಶೇಷವಾಗಿ ಏನು ಮಾಡೋದು, ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಕಡಿಮೆ ಮಾಡೋದು. ಒಟ್ಟು 6 ಗ್ರೀನ್ ಹೌಸ್ ಗ್ಯಾಸಸ್ಗಳು ಇವೆ. ಇದು ಪರೀಕ್ಷೆದೊಳಗೆ ಕೇಳಿದ್ರು ನೋಡಿರಿ, ವಾಟ್ ಆರ್ ದ 6 ಗ್ರೀನ್ ಹೌಸ್ ಗ್ಯಾಸಸ್. ಈ 6 ಗ್ರೀನ್ ಹೌಸಸ್ ಗ್ಯಾಸಸ್ಗೆ ಬಗ್ಗೆ ನೋಡಿರಿ, ಕಾರ್ಬನ್ ಡೈಆಕ್ಸೈಡ್ CO2, ಮಿಥೇನ್ CH4, ನೈಟ್ರಿಯಸ್ ಆಕ್ಸೈಡ್ N2O, ಹೈಡ್ರೋಕ್ಲೋರೋಕಾರ್ಬನ್ ನೋಡಮ್ಮ, ಹಾಂ, HFC, ಆಮೇಲೆ ಪರ್ಪ್ಲ್ಯೂರೋಕಾರ್ಬನ್ PFC,
ಸಲ್ಫರ್ ಹೆಕ್ಸಾ ಫ್ಲೂರೋರೈಡ್ ಈ ಆರು ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ತಾವು ಕಂಪ್ಲೀಟಾಗಿ ನೆನಪಿನಾಗಿ ಇಟ್ಟುಕೊಳ್ಳಬೇಕು. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ ರೀ. ಆಗ್ಯದ ಹುಡುಗ ಬಾಪ್ರೆ ಅಂಜಿಸಿ ಅಲ್ಲ ಅಂಜ್ ಹೋದಲ್ಲ ಮೊದಲೇ ಲೈಟ್ ಇಲ್ಲ ಮುಂಜಾನೆ.